ರಾಜಕೀಯ ಅಂದ್ರೇನೆ ಹಾಗೆ, ಅವ್ರ ಕಾಲ್ ಇವ್ರು ಎಳಿಯೋದು, ಇವ್ರ ಕಾಲ್ ಅವ್ರು ಎಳಿಯೋದು ಅಂತ ನಡೀತಾನೆ ಇರುತ್ತೆ. ಇನ್ನು ಕಾಂಗ್ರೆಸ್ ನಾಯಕರಂತೂ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಅದೇನೇ ಮಾಡಿದ್ರು ಟೀಕೆ ಮಾಡದೆ ಇರೋದೇ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಮಾಜಿ ಸಂಸದೆ ರಮ್ಯಾ ಕೂಡ ಒಬ್ರು. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯವೈಖರಿ ಬಗ್ಗೆ, ಅವರ ಟ್ವೀಟ್ಗಳಿಗೆ ಹಾಗೂ ಬಿಜೆಪಿ ಯೋಜನೆಗಳಿಗೆ ಅನೇಕ ಬಾರಿ ಟೀಕೆ ಮಾಡ್ತಿದ್ದ ರಮ್ಯಾ ಇವತ್ತು ಪ್ರಧಾನಿ ಮೋದಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿರೋದು ಕುತೂಹಲ ಕೆರಳಿಸಿದೆ. ಹೌದು, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯನ್ನ ಹಾರೈಸುತ್ತೇವೆ, ಜನ್ಮದಿನದ ಶುಭಾಶಯಗಳು, ದೊಡ್ಡ ಶಕ್ತಿ ಯಾವಾಗಲೂ ನಿಮ್ಮೊಂದಿಗಿರಲಿ ಅಂತ ಟ್ವೀಟ್ ಮಾಡಿ ಹಾರೈಸಿದ್ದಾರೆ. ಇದು ಸಾಕಷ್ಟು ಅಚ್ಚರಿಯನ್ನು ಉಂಟು ಮಾಡಿದೆ.